ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಹಾಗೂ ವಿಮರ್ಶಕರಾದಂಥ ಡಾಕ್ಟರ್ ಅತ್ತಿಗೆರೆ ಸೋಮಶೇಖರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಹಾಗೂ ಎರಡು ವೇದಿಕೆಗಳ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಇಂದು ಕಥಾ ಓದು ಕಥೆಗಾರರಾದಂಥ ಹಾಗೂ ಕೇಂದ್ರೀಯ ವಿಶ್ವವಿದ್ಯಾಲಯದ ಇಂಗ್ಲಿಷಿನ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಬಸವರಾಜ್ ಡೋಳೂರ್ ಸರ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಎರಡು ವೇದಿಕೆಗಳ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ನಮ್ಮನೆಗೆ ನಾವೇ ಪರಿಚಯ ಆಗ್ತೀವಿ, ಅದಕ್ಕೆ ಯಾರು ಪರಿಚಯ ಅವ್ರ ಮನೆಗೆ ಹೋಗೋ ಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ನಿನ್ನೆ ನಾವು ರಾತ್ರಿ ಬರಬೇಕಾಗಿತ್ತು, ಮೊನ್ನೆ ನಾನು ನಮ್ಮೂರಲ್ಲಿ ಒಂದು 106 ಮನೆ ಉಳಿದ ಅವಳು, ಅದಕ್ಕೆ ರಾತ್ರಿ ಪಾಳೆ ಹಾಕಿರ್ತಾರೆ ನಮ್ಮನ್ನು ಕಾವಲಿಟ್ಟೆ 50 ಜನ, ಆದರೆ ನನ್ನ ಪಾಳೆ ಇತ್ತು ನಿನ್ನೆ ಮನೆ ತಪ್ಪಿಸು ಹಾಗಿಲ್ಲ. ಹಾಗೆ ಮೊನ್ನೆ ರಾತ್ರಿ ಇಡೀ 3 ಕಿಲೋಮೀಟರ್ ನೀರಲ್ಲಿ ಒಳಗೋಗಿ ಇರುವ ಮನೆಗಳನ್ನು ಕಾವಿಬೇಕು, ಯಾಕಂದ್ರೆ ಕಳ್ಳರು ಯಾವ ರೀತಿ ಮನೆ ಬಿಟ್ಟು ಬಂದಿದ್ದೀವಿ ನಾವು. ಒಂದು ಇದನ್ನ ತೊಳಕ್ಕೆ ಹಿಟ್ಟು ಕೂಡ ತೊಳಕ್ಕಾಗಿಲ್ಲ, ನಮಗೆ ಮನೆ ಬಂದು ಅಕ್ಕಿ ತೊಳಕ್ಕಾಗಿಲ್ಲ. ನಮಗೆ ಶಂಕರೇ ಅದೊಂದು ಒಳ್ಳೆ ಕಥೆಗಾರ. ಅದರಿಂದ ಅಂಥ ಸ್ಥಿತಿಯಲ್ಲಿ ರಾತ್ರಿ ಕಾವಲಕ್ಕೆ ಹೋಗ್ಬೇಕು. ಕಾವಲ ಏನು ಮಾಡೋದು, ತುಡುಗರು ಕಷ್ಟ ಇಲ್ಲ, ಹಾವುಗಳನ್ನು ಬೆಳಿಗ್ಗೆಯಿಂದ ಮುಗಿಸೋದು ಬರೋದು, ಇಡೀ ರಾತ್ರಿ ಕರೆಂಟ್ ಇಲ್ಲ. ಇಂಥ ದುಸ್ಥಿತಿಯಲ್ಲಿ ನೀನು ನಾನು 10 ಗಂಟೆಗೆ ನಮ್ಮ ಅತ್ತೆಗೆ ಬಂದೆ, ಮಧ್ಯಾಹ್ನ 2 ಗಂಟೆಗೆ ಅಲ್ಲಿಂದ ಬಿಡು, ನನ್ನ ಸಜ್ಜಾಡಿ ಇಲ್ಲ ಮುಂಜಾನೆ ಕೇಳಿದರು. ಇಂಥ ಕಾಲದಲ್ಲಿಯೂ ಕೂಡ ನಾನು ಅವ್ರನ್ನ ಕೇಳಿದ್ರೆ ಏನು ಆ ಕಾರ್ಯಕ್ರಮ ಮಾಡ್ತಾ ಇದ್ರೆ ಇದು ನೋವುಗಳನ್ನು ಹಚ್ಕೋತಿದ್ರಲ್ಲ, ನೀವು ಸಮಾಧಾನ ಯಾವಾಗ ಆಗೋದು ಇಂಥ ಕಾರ್ಯಕ್ರಮಗಳು. ಅದಕ್ಕೆ ನಾನು ಯಾವುದೋ ಒಂದು ಮೆಮೊರಿ ಅಂತ ಹಾಕಿದ್ದೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಲೇಖಕ ಏನು ನಿಮ್ಮ ಊರು ಮುಳುಗಿದೆ ನೀವು ಮೆಮೊರಿ ಅಂತ ಒಂದು ಫೋಟೋ ಹಾಕಿದೆಯಲ್ಲ, ಅಂತ ಆ ಊರು ಮುಳುಗಿದ್ದನ್ನ ಮರೆಯೋದಕ್ಕೋಸ್ಕರ ಈ ಮೆಮೊರಿ ಹಾಕಿದ್ದೀನಪ್ಪ ಫೇಸ್ಬುಕ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೆ. ಸಂಭ್ರಮ ಅನ್ನೋದು ಏನಿದೆಯಲ್ಲ ಅದು ಕೂಡ ದುಃಖವನ್ನ. ಮಹಾಂತೇಶ್ ಮೇಲ್ಕಲ್ ಅವರು ಬಹಳ ಮುಖ್ಯ ಇರುವಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಬಹುತೇಕ ಕಥೆಗಳು ಕಥೆಗಾರರು ಬೆಳೆದು ಬಂದಂತಹ ಪ್ರಾದೇಶಿಕತೆಯ ಸಾಂಸ್ಕೃತಿಕ ಬದುಕಿನ ಅನುಭವ ಕಥನಗಳಾಗಿರುತ್ತವೆ, ಅದು ತನ್ನೆಲ್ಲರಿಗೂ ಗೊತ್ತಿದೆ. ಯಾವುದೇ ಕಥೆಗಳಲ್ಲಿ ಕಥೆಗಾರನ ಆತ್ಮಕಥನ ಉಸಿರಾಡುತ್ತಿರುತ್ತದೆ. ಆತ್ಮಕಥನದ ಸ್ಪರ್ಶವಿಲ್ಲದ ಯಾವುದೇ ಕಥೆ ಇರಲಿಕ್ಕೆ ಸಾಧ್ಯವಿಲ್ಲವೇನೋ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಬಹುಶಃ ಈ ಅಭಿಪ್ರಾಯಕ್ಕೆ ನವಲ್ಕಲ್ ಹಾಗೂ ಡೋಣೂರ್ ಅವರ ಕಥೆಗಳು ಹೊರತಾಗಿಲ್ಲ ಅನ್ನೋದು ನನ್ನ ನಂಬಿಕೆ. ಡೋಣೂರ್ ಅವರ ಬಹುತೇಕ ಕಥೆಗಳು ದೇಸಿ ಬದುಕಿನ ಗ್ರಾಮ ಭಾರತವನ್ನು ಅನಾವರಣ ಮಾಡಿದ್ರೆ, ನವಲ್ಕಲ್ ಅವರ ಕಥೆಗಳು ನಗರ ಬದುಕಿನ ಜಾಗತೀಕರಣದ ಭಾರತವನ್ನು ನಿರೂಪಿಸುತ್ತವೆ. ಇವರಿಬ್ಬರ ಒಟ್ಟು ಕಥೆಗಳಲ್ಲಿನ ಕೇಂದ್ರ ಪ್ರಜ್ಞೆ ತಲ್ಲಣ ಅಂತ ನನಗನ್ಸುತ್ತೆ. ಈ ತಲ್ಲಣವು ಬೇರೆ ಬೇರೆ ಆಯಾಮಗಳಲ್ಲಿ ಇವರ ಕಥೆಗಳಲ್ಲಿ ದಾಖಲಾಗಿರುವಂತದ್ದನ್ನು ನಾವು ಕಾಣಬಹುದು. ಇವರ ಕಥೆಗಳಲ್ಲಿನ ತಲ್ಲಣ ಪರಂಪರೆ, ಸಮುದಾಯ, ಪರಿಸರ, ಜಾತಿ, ಗಂಡು ಹೆಣ್ಣು, ಕುಟುಂಬ, ರೈತ, ನೆನಪು, ಇಂತಹ ಅನೇಕ ನೆಲೆಗಳಲ್ಲಿ ಆ ತಲ್ಲಣಗಳನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಡೋಣೂರರ ಕಥೆಗಳು ಛಿದ್ರಗೊಂಡಿರುವ ಕುಟುಂಬ, ಮನುಷ್ಯ ಸಂಬಂಧ, ಮನುಷ್ಯನ ಅಥವಾ ಸಮಾಜದ ಅಂತರಂಗ ಬಹಿರಂಗಗಳನ್ನು ವಿವರಿಸಿದ್ರೆ, ನವಲ್ಕಲ್ ಅವರ ಕಥೆಗಳು ತಳಮಳಗೊಂಡಿರುವ ಭೂಮಿ, ರೈತ, ಭ್ರಷ್ಟಗೊಂಡಿರುವ ಆಧುನಿಕತೆ, ಆಡಳಿತ, ರಾಜಕಾರಣ, ಮನುಷ್ಯನ ಮಾನಸಿಕತೆಯನ್ನ ಬಹಳ ಸ್ಪಷ್ಟವಾಗಿ ಕಟ್ಕೊಡ್ತವೆ. ಡೋಣೂರರ ಕಥೆಗಳು ಪರಂಪರೆಯ ನೆನಪುಗಳೊಟ್ಟಿಗೆ ಸಂವಾದ ಮಾಡಿದ್ರೆ, ನವಲ್ಕಲ್ ಅವರ ಕಥೆಗಳು ವರ್ತಮಾನದ ವಾಸ್ತವದ ಜೊತೆ ಮುಖಾಮುಖಿಯಾಗಿ ನಿಲ್ಲುತ್ತೆ. ಮಹಾಂತೇಶ್ ನವಲ್ಕಲ್ ಅವರು ಬಹಳ ಮುಖ್ಯ ಇರುವಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಬಹುತೇಕ ಕಥೆಗಳು ಕಥೆಗಾರರು ಬೆಳೆದು ಬಂದಂತಹ ಪ್ರಾದೇಶಿಕತೆಯ ಸಾಂಸ್ಕೃತಿಕ ಬದುಕಿನ ಅನುಭವ ಕಥನಗಳಾಗಿರುತ್ತವೆ, ಅದು ತನ್ನೆಲ್ಲರಿಗೂ ಗೊತ್ತಿದೆ. ಯಾವುದೇ ಕಥೆಗಳಲ್ಲಿ ಕಥೆಗಾರನ ಆತ್ಮಕಥನ ಉಸಿರಾಡುತ್ತಿರುತ್ತದೆ. ಆತ್ಮಕಥನದ ಸ್ಪರ್ಶವಿಲ್ಲದ ಯಾವುದೇ ಕಥೆ ಇರಲಿಕ್ಕೆ ಸಾಧ್ಯವಿಲ್ಲವೇನೋ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಬಹುಶಃ ಈ ಅಭಿಪ್ರಾಯಕ್ಕೆ ನವಲ್ಕಲ್ ಹಾಗೂ ಡೋಣೂರ್ ಅವರ ಕಥೆಗಳು ಹೊರತಾಗಿಲ್ಲ ಅನ್ನೋದು ನನ್ನ ನಂಬಿಕೆ. ಡೋಣೂರ್ ಅವರ ಬಹುತೇಕ ಕಥೆಗಳು ದೇಸಿ ಬದುಕಿನ ಗ್ರಾಮ ಭಾರತವನ್ನು ಅನಾವರಣ ಮಾಡಿದ್ರೆ, ನವಲ್ಕಲ್ ಅವರ ಕಥೆಗಳು ನಗರ ಬದುಕಿನ ಜಾಗತೀಕರಣದ ಭಾರತವನ್ನು ನಿರೂಪಿಸುತ್ತವೆ.
ಇವರಿಬ್ಬರ ಒಟ್ಟು ಕಥೆಗಳಲ್ಲಿನ ಕೇಂದ್ರ ಪ್ರಜ್ಞೆ ತಲ್ಲಣ ಅಂತ ನನಗನ್ಸುತ್ತೆ. ಈ ತಲ್ಲಣವು ಬೇರೆ ಬೇರೆ ಆಯಾಮಗಳಲ್ಲಿ ಇವರ ಕಥೆಗಳಲ್ಲಿ ದಾಖಲಾಗಿರುವಂತದ್ದನ್ನು ನಾವು ಕಾಣಬಹುದು. ಈ ಇವರ ಕಥೆಗಳಲ್ಲಿನ ತಲ್ಲಣ ಪರಂಪರೆ, ಸಮುದಾಯ, ಪರಿಸರ, ಜಾತಿ, ಗಂಡು ಹೆಣ್ಣು, ಕುಟುಂಬ, ರೈತ, ನೆನಪು, ಇಂತಹ ಅನೇಕ ನೆಲೆಗಳಲ್ಲಿ ಆ ತಲ್ಲಣಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಬೊಣ್ಣೂರರ ಕಥೆಗಳು ಛಿದ್ರಗೊಂಡಿರುವ ಕುಟುಂಬ, ಮನುಷ್ಯ ಸಂಬಂಧ, ಮನುಷ್ಯನ ಅಥವಾ ಸಮಾಜದ ಅಂತರಂಗ ಬಹಿರಂಗಗಳನ್ನು ವಿವರಿಸಿದ್ರೆ, ನವಲ್ಕಲ್ ಅವರ ಕಥೆಗಳು ತಲಮಲಗೊಂಡಿರುವ ಭೂಮಿ, ರೈತ, ಭ್ರಷ್ಟಗೊಂಡಿರುವ ಆಧುನಿಕತೆ, ಆಡಳಿತ, ರಾಜಕಾರಣ, ಮನುಷ್ಯನ ಮಾನಸಿಕತೆಯನ್ನ ಬಹಳ ಸ್ಪಷ್ಟವಾಗಿ ಕಟ್ಕೊಡ್ತವೆ. ಡೋನೂರರ ಕಥೆಗಳು ಪರಂಪರೆಯ ನೆನಪುಗಳೊಟ್ಟಿಗೆ ಸಂವಾದ ಮಾಡಿದ್ರೆ, ನವಲ್ಕಲ್ ಅವರ ಕಥೆಗಳು ವರ್ತಮಾನದ ವಾಸ್ತವದ ಜೊತೆ ಮುಖಾಮುಖಿಯಾಗಿ ನಿಲ್ಲುತ್ತೆ.